ಹಾಯ್ ಫ್ರೆಂಡ್ಸ್, ವೈವಿಧ್ಯ ಚಾನಲ್ಗೆ ಮತ್ತೊಮ್ಮೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ದೋಸೆ ಚಪಾತಿ ಇಡ್ಲಿಗೆ ಆಗುವಂತಹ ಎರಡು ರೀತಿಯ ಚಟ್ನಿ ಪೌಡರ್ ರೆಸಿಪಿಯೊಂದಿಗೆ ಬಂದಿದ್ದೇನೆ. ತುಂಬ ಈಸಿ, ಅಷ್ಟೇ ಟೇಸ್ಟಿ ಕೂಡ ಹೌದು, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಶೇಂಗಾ ಅಥವಾ ಗ್ರೌಂಡ್ನಟ್ಟನ್ನು ತಗೊಂಡು ಹುರಿದುಕೊಳ್ತಾ ಇದ್ದೇನೆ. ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರಿಬೇಕು, ಕಪ್ಪಾಗಬಾರ್ದು, ಚೆನ್ನಾಗಿ ಹುರ್ಕೊಳ್ಬೇಕು. ಹುರಿದಾದಮೇಲೆ ತೆಗೆದು ತಣಿಲಿಕ್ಕೆ ಇಡೋಣ. ಹಾಗೆ ಒಂದು ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಅದಕ್ಕೆ ಕರಿಬೇವನ್ನು ಹಾಕ್ತಾ ಇದ್ದೇನೆ. ಕರಿಬೇವನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಬೇಕು. ಲೋ ಫ್ಲೇಮಲ್ಲಿ ಚೆನ್ನಾಗಿ ಗರಿಗರಿ ಆಗುವಂತೆ ಹುರ್ಕೊಳ್ಬೇಕು. ಹಾಗೆ ನಾನು ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಬೆಳ್ಳುಳ್ಳಿಯನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಬೇಕು. ಹಾಗೆ ನಾನು ಜೀರಿಗೆಯನ್ನು ಒಂದು ಚಮಚ ಹಾಕ್ತಾ ಇದ್ದೇನೆ. ಜೀರಿಗೆಯನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಬೇಕು. ತುಂಬ ಈಸಿಯಾದ, ಅಷ್ಟೇ ಟೇಸ್ಟಿಯಾದ ಒಂದು ರೆಸಿಪಿ ಇದು. ಗ್ಯಾಸನ್ನು ಆಫ್ ಮಾಡಿಕೊಂಡು ಅರಿಶಿನವನ್ನು ಹಾಕ್ತಾ ಇದ್ದೇನೆ. ಹಾಗೆ ಮೆಣಸಿನ ಪುಡಿಯನ್ನು ಕೂಡ ಹಾಕ್ತಾ ಇದ್ದೇನೆ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಂಡ್ರಾಯಿತು. ನಂತರ ಸ್ವಲ್ಪ ಇಂಗನ್ನು ಹಾಕ್ತಾ ಇದ್ದೇನೆ. ಗ್ಯಾಸ್ ಆಫ್ ಆಗಿದೆ. ಹುರಿದಿರುವಂಥ ಶೇಂಗಾವನ್ನು ಕೂಡ ಸೇರಿಸ್ತಾ ಇದ್ದೇನೆ. ಶೇಂಗಾದ ಸಿಪ್ಪೆಯನ್ನು ತೆಗೆಯುವ ಅಗತ್ಯ ಏನಿಲ್ಲ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುಣಸೆ ಹಣ್ಣನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಎಲ್ಲವನ್ನು ಸೇರಿಸಿ ನಾನು ಪೌಡ್ರ್ ಮಾಡ್ತಾ ಇದ್ದೇನೆ. ಕೋರ್ಸ್ ಪೌಡ್ರ್ ಮಾಡಬೇಕು. ಮಿಕ್ಸಿ ಜಾರನ್ನು ಒಂದೇ ಸಮ ತಿರುಗಿಸ್ಬಾರ್ದು. ಶೇಂಗಾ ಆದ್ದರಿಂದ ಎಣ್ಣೆ ಬಿಟ್ಕೊಳ್ಳುವ ಚಾನ್ಸಸ್ ಇರ್ತದೆ. ಈಗ ರುಚಿಯಾದ ಶೇಂಗಾ ಚಟ್ನಿ ಪುಡಿ ರೆಡಿ ಆಯಿತು, ರೆಡಿ ಟು ಸರ್ವ್. ನಿಮಗೆ ಸಿಹಿ ಬೇಕಿದ್ದರೆ ಬೆಲ್ಲವನ್ನು ಹಾಕ್ಕೊಳ್ಬೋದು. ಈಗ ನಾವು ಕಡಲೆಬೇಳೆ ಚಟ್ನಿ ಪುಡಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಕಡಾಯಿಯಲ್ಲಿ ಒಂದು ಕಪ್ ಆಗುವಷ್ಟು ಕಡಲೆಬೇಳೆಯನ್ನು ತಗೊಂಡಿದ್ದೇನೆ. ಇದನ್ನು ಕೂಡ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಈ ಚಟ್ನಿ ಪುಡಿ ನೀವು ಪಲ್ಯಗಳಿಗೆ ಕೂಡ ಬಳಸ್ಕೊಳ್ಬೋದು. ಹಾಗೆ ಕಡಲೆಬೇಳೆ ಹುರಿದಾದಮೇಲೆ ಅರ್ಧ ಕಪ್ ಆಗುವಷ್ಟು ಉದ್ದಿನಬೇಳೆಯನ್ನು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೇನೆ. ನಂತರ ನಾನು ಎರಡು ಚಮಚ ಆಗುವಷ್ಟು ಕೊತ್ತಂಬರಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಒಂದು ಚಮಚ ಆಗುವಷ್ಟು ಜೀರಿಗೆ, ಹಾಗೆ ಒಂದು ಚಮಚ ಆಗುವಷ್ಟು ಎಳ್ಳನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಎಲ್ಲವನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಕೊತ್ತಂಬರಿ, ಜೀರಿಗೆ, ಎಳ್ಳು ಹುರಿದಾದಮೇಲೆ ನಾನು ಇದಕ್ಕೆ ಕರಿಬೇವನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಕರಿಬೇವನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಬೇಕು. ಹಾಗೆ ನನ್ನ ವೈವಿಧ್ಯ ಚಾನಲ್ನಲ್ಲಿ ತುಂಬ ಹೆಲ್ದಿಯಾದಂಥ ಟೇಸ್ಟಿಯಾದ ರೆಸಿಪಿಗಳಿವೆ. ಒಮ್ಮೆ ವಿಸಿಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈಗ ಹುರಿದಾಯಿತು. ಇದಕ್ಕೆ ಹುಣಸೆ ಹಣ್ಣನ್ನು ಸೇರಿಸ್ತಾ ಇದ್ದೇನೆ. ಗ್ಯಾಸನ್ನು ಆಫ್ ಮಾಡಿಕೊಂಡಿದ್ದೇನೆ. ಆಮೇಲೆ ಅರ್ಧ ಚಮಚ ಅರಿಶಿನ ಹಾಗೂ ರುಚಿಗೆ ತಕ್ಕಷ್ಟು ಮೆಣಸಿನ ಪುಡಿಯನ್ನು ಸೇರಿಸ್ಕೊಳ್ಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರಾಯಿತು. ನಂತರ ಹುರಿದಿಟ್ಟಿರುವಂತಹ ಕಡಲೆಬೇಳೆ, ಉದ್ದಿನಬೇಳೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ನಂತರ ನಾನು ಒಣಕೊಬ್ಬರಿಯನ್ನು ಹುರ್ಕೊಳ್ತಾ ಇದ್ದೇನೆ. ಈ ಚಟ್ನಿ ಪುಡಿಗೆ ಒಣಕೊಬ್ಬರಿಯನ್ನು ಸೇರಿಸ್ಕೊಂಡ್ರೆ ರುಚಿ ತುಂಬ ಚೆನ್ನಾಗಿರ್ತದೆ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಹಾಗೆ ಸ್ವಲ್ಪ ಬೆಲ್ಲವನ್ನು ಕೂಡ ಹಾಕ್ತಾ ಇದ್ದೇನೆ. ಸ್ವಲ್ಪ ಪೌಡ್ರ್ ಮಾಡ್ಕೊಂಡ ಮೇಲೆ ಒಣಕೊಬ್ಬರಿಯನ್ನು ಹಾಕ್ಕೊಂಡು ಇಂಗನ್ನು ಕೂಡ ಸೇರಿಸಿ ಮತ್ತೊಮ್ಮೆ ಪೌಡ್ರ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ತರಿತರಿಯಾದ ಪೌಡರು ತುಂಬ ಚೆನ್ನಾಗಿರ್ತದೆ. ಇದನ್ನು ನೀವು ದೋಸೆ, ಚಪಾತಿ ಹಾಗೂ ಇಡ್ಲಿಯ ಜೊತೆಗೆ ಯಾವುದೇ ಪಲ್ಯಗಳಿಗೂ ಕೂಡ ಹಾಕ್ಕೊಳ್ಬೋದು. ಈಗ ರುಚಿಯಾದ ಎರಡು ರೀತಿಯ ಚಟ್ನಿ ಪುಡಿಗಳು ರೆಡಿ ಟು ಸರ್ವ್. ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಯೊಂದಿಗೆ ಇನ್ನೊಮ್ಮೆ ಸಿಗೋಣ. ಥ್ಯಾಂಕ್ ಯು.